ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಕನಕ ಜಯಂತಿ ಪ್ರಚಾರ ವಾಹನಕ್ಕೆ ಚಾಲನೆ. ಮುಡುಕುತೊರೆ ದೇವಸ್ಥಾನಕ್ಕೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಭೇಟಿ. ಮದುವೆಗೆ ಇಟ್ಟಿದ್ದ 25 ಲಕ್ಷ ರು ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ ಶಿಕ್ಷಕನ ಬಂಧನ. ಬಾಲಕಿ ಅತ್ಯಾಚಾರ ಮಾಡಿ ಕೊಲೆ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ವಧು ದಕ್ಷಿಣೆಗಾಗಿ ನವದಂಪತಿಯ ಕಿಡ್ನಾಪ್. ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿಯಿಂದ ಮಹಾನಗರ ಪಾಲಿಕೆಗೆ ಒತ್ತಾಯ. ನಂಜನಗೂಡಿನ ಚಿಕ್ಕ ಜಾತ್ರೆಯ ಪ್ರಯುಕ್ತ ಜನಸಾಗರ. ಕನಕ ಜಯಂತಿ ಪ್ರಚಾರ ವಾಹನಕ್ಕೆ ಚಾಲನೆ. ಸಂತ ಶ್ರೀ ಕನಕದಾಸರ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಶ್ರೀ ಭಕ್ತ ಕನಕದಾಸರ 531ನೇ ಜಯಂತ್ಯೋತ್ಸವ ಪ್ರಯುಕ್ತ ಇಂದು ಕನಕ ಜಯಂತಿ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು. ನಗರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಚಾಲನೆ ನೀಡಿದರು. ಈ ಪ್ರಚಾರ ವಾಹನವು ನಗರ ತಾಲೂಕಿನ ಎಲ್ಲಾ ಕಡೆಗೂ ತೆರಳಿ ಕನಕದಾಸರ ಬಗ್ಗೆ ಪ್ರಚಾರ ಮಾಡಲಿದೆ ಎಂದು ತಿಳಿಸಿದರು. ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 26 ರಿಂದ 28 ರವರೆಗೆ ಹಮ್ಮಿಕೊಳ್ಳಲಾಗಿದ್ದು 26ರಂದು ಬೆಳಿಗ್ಗೆ 9 ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಮೆರವಣಿಗೆ ಚಾಲನೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ನಗರಪಾಲಿಕೆ ಸದಸ್ಯ ಗೋಪಿ, ಬ್ಯಾಂಕ್ ಪುಟ್ಟರಾಜು, ಎಪಿಎಂಸಿ ಅಧ್ಯಕ್ಷ ಪ್ರಭುಸ್ವಾಮಿ ಇತರರು ಉಪಸ್ಥಿತರಿದ್ದರು. ಮುಡುಕುತೊರೆ ದೇವಸ್ಥಾನಕ್ಕೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಭೇಟಿ. ತೀನರಸೀಪುರ ತಾಲೂಕಿನ ಮುಡುಕುತೊರೆ ದೇವಸ್ಥಾನಕ್ಕೆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭ ಹೊಸಕೋಟೆ ಗ್ರಾಮದ ಶಿವಾನಂದ ಅವರು ದೇವಸ್ಥಾನಕ್ಕೆ ನೂತನ ರಥವನ್ನು ಕೊಡುಗೆ ನೀಡಿದರು. ಇದೇ ಸಂದರ್ಭ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳು ನೂತನ ರಥಕ್ಕೆ ಪೂಜೆ ಸಲ್ಲಿಸಿ ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ದಾನಿ ಶಿವಾನಂದ ಅವರು, ಇಂದು ಶ್ರೀಕ್ಷೇತ್ರ ಮುಡುಕುತೊರೆ ದೇವಸ್ಥಾನಕ್ಕೆ ನೂತನ ರಥವನ್ನು ಕೊಡುಗೆಯಾಗಿ ನೀಡಿದ್ದು ತುಂಬಾ ಸಂತೋಷದ ವಿಷಯವಾಗಿದೆ. ಅದು ಅಲ್ಲದೆ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಸಲ್ಲಿಸಿದ್ದು ನಮ್ಮ ಪುಣ್ಯ ಎಂದರು. ದೇವಸ್ಥಾನದಲ್ಲಿ ಇಂದು 1000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ದೇವರಿಗೆ ವಿಶೇಷವಾದ ಪೂಜೆಯನ್ನು ಏರ್ಪಡಿಸಲಾಗಿದೆ ಎಂದರು. ಮದುವೆಗೆ ಇಟ್ಟಿದ್ದ 25 ಲಕ್ಷ ರು ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ ಶಿಕ್ಷಕನ ಬಂಧನ. ಮದುವೆಗೆ ಇಟ್ಟಿದ್ದ 25 ಲಕ್ಷ ರು ಮೌಲ್ಯದ ಚಿನ್ನಾಭರಣ ಕಳವು ಪ್ರಕರಣದಲ್ಲಿ ಶಾಲಾ ಶಿಕ್ಷಕನೇ ಭಾಗಿಯಾಗಿದ್ದ ಘಟನೆ ನಡೆದಿದ್ದು ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ವೃತ್ತಿಯಲ್ಲಿ ಶಿಕ್ಷಕನಾಗಿರುವ ಸೈಯದ್ ತಜಾಮುಲ್ ಎಂದು ಹೇಳಲಾಗಿದ್ದು ಮೈಸೂರಿನ ರಾಜೀವ ನಗರದ ಉದ್ಯಮಿ ಇಲ್ಯಾಸ್ ಬೇಗ್ ಮನೆಯಲ್ಲಿ ಕಳೆದೆರಡು ದಿನಗಳ ಹಿಂದೆ ಕಳ್ಳತನ ನಡೆದಿತ್ತು. ತಜಾಮುಲ್ ಇನ್ಯಾಸ್ ಬೇಗ್ ಮನೆಯ ಬಳಿಯಲ್ಲೇ ವಾಸವಾಗಿದ್ದ. ಮನೆಯ ಕೀಯನ್ನು ಮೊದಲೇ ಕದ್ದು ಇಟ್ಟುಕೊಂಡಿದ್ದ. ಮನೆಯವರೆಲ್ಲ ಹೊರಗೆ ಹೋದಾಗ ಕೀ ಬಳಸಿ ಕಳ್ಳತನ ನಡೆಸಿದ್ದಾನೆ. 25 ಲಕ್ಷ ರು ಮೌಲ್ಯದ ಚಿನ್ನಾಭರಣ ಹಾಗೂ 60,000 ರು ನಗದು ಕಳ್ಳತನ ಮಾಡಿದ್ದ. ಈತ ಕದ್ದು ಪರಾರಿಯಾಗಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಮುಖಕ್ಕೆ ಮಾಸ್ಕ್ ಸಲ್ಯ ಧರಿಸಿ ಮನೆಗೆ ನುಗ್ಗಿ ಕಳ್ಳತನ ಮಾಡಿ ಕ್ಷಾಣಕ್ಷತನ ತೋರಿದ್ದರೂ ಪೊಲೀಸರ ಅತಿಥಿಯಾಗಿದ್ದಾನೆ. ಉದಯಗಿರಿ ಪೊಲೀಸರು ಈತನನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಾಲಕಿ ಅತ್ಯಾಚಾರ ಮಾಡಿ ಕೊಲೆ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ನಂಜನಗೂಡು ತಾಲೂಕಿನ ಚಾಮಲಾಪುರ ಹುಂಡಿಯಲ್ಲಿ ನಡೆದಿದ್ದ ಶಾಲಾ ಬಾಲಕಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆ ಒಕ್ಕೂಟ ಸಮಿತಿ, ಶಾಲಾ ಮಕ್ಕಳು, ರೈತ ಸಂಘಟನೆಯ ಉಪ್ಪಾರ ಸಂಘ ಹಾಗೂ ಮುಖಂಡರು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಂದೇಗಾಲ ಶ್ರೀನಿವಾಸ್, ನಾಗಭೂಷಣ್, ಸುರೇಶ್, ಮಲ್ಲಹಳ್ಳಿ ನಾರಾಯಣ್, ಚುಂಚಾಳ್ಳಿ ಮಲ್ಲೇಶ್, ಕಾರ್ಯಬಸವಣ್ಣ, ಅರದನಹಳ್ಳಿ ರಾಜೇಶ್ ಮುಂತಾದವರು ಭಾಗಿಯಾಗಿದ್ದರು. ಏನೋ ಬಹಳ ಉನ್ನಾರ ನಡೆದು ಯಾವ್ದೋ ಇದನ್ನ ಮುಂಚಾಕ್ಬೇಕು, ಏನೋ ಮಾಡ್ಬೇಕು ಅನ್ನೋದು ಕಂಡು ಬರ್ತಾ ಇದೆ.
ಪ್ರೈವೇಟ್ ಇದಕ್ಕೆ ಅವಕಾಶ ಕೊಡೋದು ಪರಿಹಾರ ಕೊಡ್ಬೇಕು ಅಂತ ನಮ್ಮ ಜನರ ಜೊತೆ ಮನವಿ ಮಾಡ್ತಾ ಇದ್ದೀವಿ ನಾವು. ವಧು ದಕ್ಷಿಣೆಗಾಗಿ ನವ ದಂಪತಿಯ ಕಿಡ್ನಾಪ್. ಕಲಬುರಗಿಯಲ್ಲೊಂದು ವಿಚಿತ್ರ ಪ್ರಕರಣ. ಬಿಸಿಲಿನಾಡು ಕಲಬುರಗಿಯಲ್ಲಿ ಮಗ ಮತ್ತು ಸೊಸೆಯನ್ನು ಹುಡುಕಿ ಕೊಡುವಂತೆ ಮಂಗಳ ಕಾಳೆ ಎನ್ನುವರು ಕಲಬುರಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ಮಂಗಳ ಕಾಳೆ ಮೂಲತಃ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಲ್ಟಾನ್ ನಿವಾಸಿ. ಇವರ ಪುತ್ರ ಅಜಯ್ ಕಾಳೆ ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದಾಗ ಜ್ಯೋತಿ ಎಂಬ ಹುಡುಗಿಯನ್ನು ಪ್ರೀತಿಸಿ ವಿವಾಹವಾಗಿದ್ದರು. ಜ್ಯೋತಿ ಮೂಲತಃ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಲ್ಲಾಪುರ್ ತಂಡದ ನಿವಾಸಿ. ಪ್ರೀತಿಸಿ ಪಾದ್ರಿ ಸಮುದಾಯದ ಪ್ರಕಾರ ಮದುವೆಯಾಗಿದ್ದರು. ಆದರೆ ಪಾದ್ರಿ ಸಮುದಾಯದಲ್ಲಿ ಮದುವೆ ಆಗಬೇಕೆಂದರೆ ಹುಡುಗನ ಮನೆಯವರು ವಧು ದಕ್ಷಿಣೆ ಕೊಡಬೇಕಂತೆ. ಮದುವೆಯ ಸಂದರ್ಭದಲ್ಲಿ 50,000 ರು ಕೊಟ್ಟಿದ್ದರಂತೆ. ವಿವಾಹವಾದ ನಂತರ ಜ್ಯೋತಿ ಮತ್ತು ಅಜಯ್ ಚಿಂಚೋಳಿ ತಾಲೂಕಿನ ನಿಡಗುಂದ ಗ್ರಾಮದಲ್ಲಿ ವಾಸವಾಗಿದ್ದರು. ನಿಡಗುಂದ ಗ್ರಾಮದಲ್ಲಿ ಅಜಯ್ ಕಾಳೆ ಕೆಲಸ ಮಾಡಿಕೊಂಡು ಇದ್ದ. ಆದರೆ ಇದೇ ತಿಂಗಳು 2ನೇ ತಾರೀಕು ಮಗ ಮತ್ತು ಸೊಸೆ ಕಾಣೆಯಾಗಿರುವುದು ಅಜಯ್ ಕಾಳೆ ಅವರ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಅವರ ಹೆತ್ತವರು ಮಹಾರಾಷ್ಟ್ರದಿಂದ ನಿಡಗುಂದ ಗ್ರಾಮಕ್ಕೆ ಬಂದಿದ್ದಾರೆ. ಇನ್ನು ಜ್ಯೋತಿ ಸಹೋದರರು 2 ಲಕ್ಷ ಹಣ ಕೊಡುವಂತೆ ಪೀಡಿಸುತ್ತಿದ್ದಾರೆ ಎಂದು ಅಜಯ್ ಪೋಷಕರು ಆರೋಪಿಸಿದ್ದಾರೆ. ಈ ಕುರಿತು ಸುಲೇಪೇಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿಯಿಂದ ಮಹಾನಗರ ಪಾಲಿಕೆಗೆ ಒತ್ತಾಯ. ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 29 ಗಾರ್ಡನ್ ಸರಿಯಾದ ಚರಂಡಿ ಹಾಗೂ ಕನ್ವೆನ್ಷನ್ ರಸ್ತೆ ವ್ಯವಸ್ಥೆ ಸರಿಪಡಿಸಲು ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿ ಒತ್ತಾಯಿಸಿದರು. ವಾರ್ಡ್ ನಂಬರ್ 29ರಲ್ಲಿ ಈ ನೀರು ಮುಂದೆ ಹರಿದು ಹೋಗಿದ್ದು ಎಲ್ಲ ಸಂಗ್ರಹ ಆಗುವುದರಿಂದ ಸುತ್ತಮುತ್ತಲಿನ ಕೆಟ್ಟ ವಾಸನೆ ಹರಡುತ್ತದೆ. ಸೊಳ್ಳೆಗಳು ಕ್ರಿಮಿಕೀಟಗಳು ಹೆಚ್ಚಾಗಿದ್ದು ಸುತ್ತಮುತ್ತಲಿನ ನಾಗರಿಕರಿಗೆ ಆರೋಗ್ಯ ಹದಗೆಡುತ್ತಿದೆ. ಜನಪ್ರತಿನಿಧಿಗಳು ಎಷ್ಟು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುತ್ತಿಲ್ಲ. ಇದನ್ನು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತಾರೋ ಕಾದ ನೋಡಬೇಕಾಗಿದೆ. ನಂಜನಗೂಡಿನ ಚಿಕ್ಕ ಜಾತ್ರೆಯ ಪ್ರಯುಕ್ತ ಜನಸಾಗರ. ನಂಜನಗೂಡಿನ ಶ್ರೀಕಂಠೇಶ್ವರ ಚಿಕ್ಕ ಜಾತ್ರೆಯ ಪ್ರಯುಕ್ತ ಭಕ್ತರು ಕಪಿಲ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆದ ಜನಸಾಗರವು ಹರಿದು ಬಂದಿತ್ತು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.